ಮುಂದಿನ ಸುದ್ದಿ ತಗೊಳ್ಳಿ. ದೆಹಲಿ ಉಪಮುಖ್ಯಮಂತ್ರಿ ಮನೀಷ್ ಸಿಸೋಡಿಯಾ ಅವರ ಬಂಧನ ಖಂಡಿಸಿ ಬೆಂಗಳೂರಿನಲ್ಲಿ ಕೂಡ ಬಿಜೆಪಿ ರಾಜ್ಯ ಕಚೇರಿ ಎದುರು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಪೃಥ್ವಿರೆಡ್ಡಿ, ದೆಹಲಿಯ ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ವಿಭಜಿಸಿ ಬಿಜೆಪಿಯಲ್ಲಿ ವಿಲೀನಗೊಳಿಸಲು ಬಿಜೆಪಿ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆಮ್ ಆದ್ಮಿ ಪಾರ್ಟಿ ನಾಯಕರಲ್ಲಿರುವ ಬದ್ಧತೆಯಿಂದಾಗಿ ಈ ಪ್ರಯತ್ನ ವಿಫಲವಾಯಿತು. ಇದರಿಂದ ಹತಾಶೆಗೊಂಡು ಬಿಜೆಪಿಯು ಬೆದರಿಕೆ ತಂತ್ರವಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆಪ್ ನಾಯಕರಿಗೆ ಕಿರುಕುಳ ಕೊಡ್ತಾ ಇದೆ. ದೆಹಲಿಯ ಅಪಕಾರಿ ನೀತಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ಎಲ್ಲರೂ ಇದೇ ಹೇಳ್ತಿರ್ತಾರೆ, ಲೈಕ್ ಅದನ್ನ CBI ITED ದುರ್ಬಳಕೆ ಮಾಡ್ಕೊತಾ ಇದಾರೆ, ಅದನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ. ಸೊ ಎಲ್ಲವೂ ಕ್ಲೀನ್ ಆಗಿದಾಗ ಏನೂ ಆಗಲ್ಲ. ನೆಕ್ಸ್ಟ್ ಇವರು ಅಧಿಕಾರಕ್ಕೆ ಬಂದಾಗ ತಗೊಂಡೋಗಿ ರುಂಬೇಕು ಈ ಅಮಿತ್ ಶಾ ಅವ್ರನ್ನ, ಮೋದಿ ಅವ್ರನ್ನ, ಯಾರ್ಯಾರು ಅವ್ರಲ್ಲ ಅಲ್ಲ. ಅವ್ರು ಅದೇ ಮಾಡೋದು, ಇವ್ರು ಏನ್ ಮಾಡ್ತಾರೆ ಅವ್ರು ಅದನ್ನೇ ಮಾಡೋದು. ಅವ್ರಿದ್ದಾಗ UPA ಅವಧಿನಲ್ಲಿ ಇವ್ರಿಗೂ ಅಷ್ಟೇ ಸಮಸ್ಯೆ ಮಾಡ್ಕೊಂಡಿದ್ರು. ಈಗ ಚಿದಂಬರಂ ಇವ್ರಿಗೆಲ್ಲ ತಗೊಂಡೋಗಿ ಇದು ಮಾಡಿಲ್ವಾ ಅವರು? ಈ ಹೆರಾಲ್ಡ್ ಪತ್ರಿಕೆಲ್ಲ ಕಾಂಗ್ರೆಸ್ ಅವ್ರು ಇವ್ರೇನ್ ಸುಮ್ಮನೆ ಇರ್ತಾರೇನು? ಈ DK ಕಾಂಗ್ರೆಸ್ ಸೆಂಟ್ರಲ್ ಅಧಿಕಾರಕ್ಕೆ ಬಂತು, ಈ DK ಸುರೇಶ್ ಸೆಂಟ್ರಲ್ ಮಿನಿಸ್ಟರ್ ಆದ್ರು ಅಂತ ತಿಳ್ಕೊಳ್ಳಿ ಬಿಡ್ತಾರ ಬಿಜೆಪಿ ಅವ್ರನ್ನ ಸುಮ್ಮನೆ? ಕಮಾನ್ ಕಮಾನ್ ಅಶ್ವಥ್ ನಾರಾಯಣ್ ಮಾಡ್ರ ರೇಡು ಅಷ್ಟೇ. CBI IT ರಾಜಕೀಯ ಕಣ್ಣಕೊಂಡು ಯಾವ್ದೋ ಕಾಲ ಆಗ್ಬಿಟ್ಟೈತೆ. ಇವ್ರು ಏನು BJP ಅವ್ರು ತಿರ್ಸ್ಕೊತಾರ ಅದನ್ನ ಅವ್ರು ತಿರ್ಸ್ಕೊತಾರೆ. ವಾಸ್ತವ ಡೌಟ್ ಏನಿಲ್ಲ. ಏನ್ BJP ಅವ್ರು ಈ 10 ವರ್ಷದಲ್ಲಿ ಮಾಡೋರಲ್ಲ, ನೆಕ್ಸ್ಟ್ ಸರ್ಕಾರ ಚೇಂಜ್ ಆದ್ರೆ ಅವರು ಮಾಡ್ತಾರೆ ದಾಳಿನ. ಏನು ಮಾಡೋಕ್ಕಾಗಲ್ಲ. ಎಸ್ ಒಟ್ಟಾರೆ ನರೇಂದ್ರ ಮೋದಿ ರಾಜಕೀಯ ಬೆಂಗಳೂರಿಗೆ ಬಂದಿದ್ದು ಅಲ್ಲ, ಶಿವಮೊಗ್ಗ ಬಂದಿದ್ದು, ಕುಮಾರಸ್ವಾಮಿ ಅವರು ಇದೇ ಕಡೆ ಚುನಾವಣೆ ಅಂತ ಹೇಳಿದ್ದು, ಎಲ್ಲ ವಿಷಯಗಳನ್ನ ನೋಡಿದ್ರಿ. ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತಿರ್ತೀವಿ. KTV ವೆಬ್ಸೈಟ್ ಲಾಗಿನ್ ಆಗಿ www.KTV.net ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ವಿಡಿಯೋ ಬರ್ತಿರುತ್ತೆ. ಇದು ಇವತ್ತಿನ ಸುದ್ದಿ ಆಗಿದ್ದು. ಇದು ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು KTV ಕನ್ನಡಿಗರ ಧ್ವನಿ.